ಮೈಸೂರು ಮಲ್ಲಿಗೆಯ ಪ್ರೇಮ ಕವಿ ಕೆಎಸ್ ನರಸಿಂಹಸ್ವಾಮಿ ಅವರ ತವರೂರಲ್ಲಿ ಸ್ವಾಗತ ಕೋರ್ತಿರುವ ಕಸದ ರಾಶಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿರುವ ಸಾರ್ವಜನಿಕರು, ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಮೈಸೂರು ಮುಖ್ಯ ರಸ್ತೆಯಲ್ಲಿರುವ ಕೃಷಿ ಮಾರುಕಟ್ಟೆ ಎದುರು ಕಸದ ರಾಶಿ ಶೇಖರಣೆಯಾಗಿದ್ದು, ಇದರಿಂದ ದಿನನಿತ್ಯ ಓಡಾಡುವ ವಾಹನ ಸವಾರರ ಮೇಲೆ ಗಾಳಿಯಲ್ಲಿ ತೂರಿ ಬರ್ತಿದ್ದು ಸಾರ್ವಜನಿಕರಿಗೆ ತೊಂದರೆ ಎದುರಾಗ್ತಿದೆ ಎಂದು ಸಾರ್ವಜನಿಕರ ಆಕ್ರೋಶ. ಯಾರು ಗಮನಕ್ಕೆ ತಗೋತಾ ಇಲ್ಲ, ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಕೆಲಸಗಳಾಗ್ತಾ ಇಲ್ಲ, ಇವಾಗ ಕೇಳಿದ್ರೆ ಒಂದು ಉಡಾಪ ಉತ್ತರ ಕೊಡ್ತಾರೆ. ಯಾರು ಉಡಾಪ ಉತ್ತರ ಕೊಡ್ತಾರೆ? ಪಿಡಿಒ ಅವರು ಒಂದು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ, ಮಾಡಲ್ಲ. ಒಂದು ಯಾವುದೇ ವಿಚಾರಕ್ಕಾದ್ರೆ ಯಾರು ಪಿಡಿಒ ಯಾರು ಇಲ್ಲಿ? ಪಿಡಿಒ ಚಲುವರಾಜು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಫುಲ್ ಗಲೀಜು, ರೋಡ್ ಮಗ್ಲಿ ತಂದು ಹಾಕಿದ್ದಾರೆ. ಇಲ್ಲಿ ಓಡಾಡಕ್ಕೆ ಎಷ್ಟು ತೊಂದರೆ ಆಯ್ತೈತೆ. ಇಷ್ಟೆಲ್ಲ ಮಾಡಿದ್ರು ಪಂಚಾಯತಿ ಎಷ್ಟು ಆದಾಯ ಇದ್ರು ಈ ಕೆಲಸ ಮಾಡ್ತಾರೆ, ಕ್ಲೀನಿಂಗ್ ಮಾಡೋಕ್ಕೆ ಸ್ವಚ್ಛತೆ ಮಾಡ್ತಾ ಇಲ್ಲ. ಇಲ್ಲಿ ನೋಡಿ, ಇಲ್ಲೇ ಇಲ್ಲೇ ಕಾಣ್ತಾ ಇತ್ತಲ್ಲ, ರೋಡ್ ಮಗ್ಲಿ ತಂದು ಹಾಕಿದ್ದಾರೆ ನೋಡಿ. ನೋಡಿ, ಕುಮಾರ್ ಅಂತ.